ನೀನು ಕೊಡೋ ಸುಖಕ್ಕೋಸ್ಕರ ಜನ್ಮ ಕೊಟ್ಟ ತಾಯಿ ತಂದೆನ ನಡುನೀರಲ್ಲಿ ಕೈ ಬಿಟ್ಟು ಬರಬೇಕಾ? ಹೊಡ್ ಹುಟ್ಟದವ್ರನ್ನ ಬೀದಿಗೆ ತಳ್ಳಬೇಕಾ? ಒಡೆ, ನೀನ್ ಕೊಡೋ ಸುಖನ ನೀನ್ ನನ್ನ ಸ್ವಾಭಿಮಾನನ ಪದೇ ಪದೇ ಕೆಣಕ್ತಾ ಇದ್ಯಾ? ಖಂಡಿತ ನಾ ಸೋಲಲ್ಲ. ನೀನಾಗ ನೀನೇ ಸೋತು ನನ್ನ ಹತ್ರ ಬರ್ಬೇಕೆ ಹೊರತು ನಾನ್ ನಿನ್ನ ಹತ್ರ ಬರಲ್ಲ. ಜಾಪ್ಕ ಇಟ್ಕೊ. ಆರ್ ತಿಂಗಳು ಬಾಣಂತರ ಮಾಡಿ ಕಳಿಸ್ಬೇಕು ಅಂತ ನಾವ್ ಆಸೆ ಪಟ್ಟಿದ್ರೆ ನೀನ್ ನಾಲ್ಕೇ ತಿಂಗಳ ಹೊರಟು ನಿಂತಿದ್ಯಲ್ಲಮ್ಮ. ಕೊಟ್ಟಿ ಹೆಣ್ಣು ಕುಲಕ್ಕೊರಿಗೆ ಅನ್ನೋ ವಿಷಯನ ನೀನು ಮರ್ತ್ಬಿಟ್ಟಿಯಲ್ಲಮ್ಮ. ಹೆಣ್ಣಿಗೆ ಯಾವತ್ತು ತವ್ರ ಮನೆ ಶಾಶ್ವತ ಅಲ್ಲ, ಗಂಡನ ಮನೆ ತಾನೆ. ನಿನ್ನೆ ರಾತ್ರಿ ನಡೆದ ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಿದ್ಯಮ್ಮ. ಬೇಡಮ್ಮ, ಮನಸ್ಸಿಗೆ ಏನು ಹಚ್ಕೊಳ್ಳದೆ ಒಳಗ್ಬಾಮ್ಮ. ಇಲ್ಲಪ್ಪಜಿ, ಹಾಗೇನಿಲ್ಲ. ನನ್ ಮನ್ಸಿಗೆ ಬೇಜಾರಾಗೋ ಹಾಗೆ ಯಾರು ನಡ್ಕೊಂಡಿಲ್ಲ. ನನ್ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ನಾನು ಯಾವತ್ತೂ ಆಸೆ ಪಡ್ತೀನಿ. ಅವ್ರಿಗೆ ಮಗು ನೋಡ್ಬೇಕು ಅಂತ ಆಸೆ, ಅದಕ್ಕೆ ಒಂದ್ಸಾರಿ ಮನೆಗೆ ಬಂದು ಹೋಗು ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ತಿದ್ದೀನಪ್ಪಜಿ, ಮತ್ತೆ ಬರ್ತೀನಿ. ಅಣ್ಣ, ಹೋಗ್ತೀನಿ. ಏನಮ್ಮ ರೇವತಿ, ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲಮ್ಮ. ಇಲ್ಲ ಅಣ್ಣ, ಹೋಗ್ ಬರ್ತೀನಿ. ರೇವತಿ, ನಿನ್ನೆ ರಾತ್ರಿ ನಾನು ನಿಷ್ಠುರವಾಗಿ ಮಾತಾಡಿದೆ ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಿದ್ಯಾನಮ್ಮ. ಇಲ್ಲ ಅಣ್ಣ, ಹಾಗೇನಿಲ್ಲ. ಅಣ್ಣ, ಅದಕ್ಕೇನ ಚೆನ್ನಾಗಿ ನೋಡ್ಕೊ. ಅಪ್ಪ ಅಮ್ಮನ ಮನಸ್ಸಿಗೆ ನೋವಾಗ್ದಾಗೆ ನಡ್ಕೊಂಡ ನಾನ್ ಬರ್ತೀನಿ. ಹೋಗ್ಬ ಅಭಿಷೇಕ್, ಮನೆಯವರೆಗೂ ರೇವತಿನ ಬಿಟ್ಟು ಬಾ. ಏನಮ್ಮ ಕಾವೇರಿ, ಓದ್ಯಾ ಪಿಶಾಚಿ ಅಂದ್ರೆ ಬಂದೆ ಗಾವಾಗ್ಸಲಿ ಅಂದಂಗೆ ಯಾರಿಗೆ ಅದ್ ಮೂರ್ ದಿವಸಕ್ಕೆ ಮುಂದ್ ಬಂದ್ ನಿಂತವಳೆ. ಪಾಪ, ಇನ್ನೂ ಸ್ವಲ್ಪ ದಿನ ಅಲ್ಲೇ ಇದ್ದಿದ್ರೆ ಎಲ್ಲವರ ಅಪ್ಪನ ಮನೆ ಗಂಡು ಮುಳುಗೋಗುತ್ತೋ ಅಂತ ಬೇಗ ಬಂದ್ಬಿಟ್ಟಿದ್ದಾಳೆ. ಅಯ್ಯೋ, ಅವಳೇ ಬರ್ತಾಳೆ, ಅವರೇ ಮನೆ ಬಿಟ್ಟು ಓಡಿಸಿದ್ದಾರೆ ಅಂತ ಕಾಣುತ್ತೆ. ಅಲ್ಲೇ ಇದ್ರೆ ಬಾಣಂತನ ಮಾಡ್ಬೇಕು, ಮಗುವಿನ ನಾಮಕರಣ ಮಾಡ್ಬೇಕು, ಮಗುವಿಗೆ ಒಡವೆ ಮಾಡಿಸ್ಬೇಕು, ಇವಳಿಗೆ ಸೀರೆ ಉಡಿಸ್ಬೇಕು, ಇಷ್ಟೆಲ್ಲ ಖರ್ಚು ನಮ್ಗೆ ಯಾಕೆ ಅಂತ ಅವರೇ ಓಡಿಸಿದ್ದಾರೆ. ಹೋಗಿ ಹೋಗಿ ಎಂತ ತಿರ್ಬೋಗಿ ಸಂಬಂಧ ಮಾಡಿದೆ ಮನೇನು. ಅಯ್ಯೋ ಅಣ್ಣ, ಇವಳು ತಂದು ನನ್ನ ತಲೆ ಮೇಲೆ ಕಲ್ ಚಪ್ಪಡಿ ಹಾಕೊಂಡೆ. ಇಂಥ ಸಂಬಂಧ ಅಂತ ಗೊತ್ತಿದ್ದಿದ್ರೆ ನನ್ನ ಎಡಗಾಲ್ ಸಹಿತ ಇರ್ತಿರ್ಲಿಲ್ಲ ಅವ್ರ ಮನೆಗೆ. ಇದನ್ನ ಇದಕ್ಕಿದಕ್ಕೆ ಬಂದ್ಬಿಟ್ಟೆ. ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೇನು ಇಲ್ಲ ರೀ, ನಾನು ಎಷ್ಟು ದಿನ ಅಂತ ತವ್ರ ಮನೇಲಿ ಇರೋಕಾಗುತ್ತೆ. ನನಗೇನೇ ಆದ್ರೂ ನೀವೇ ತಾನೇ ದಿಕ್ಕು, ನೀವಿಲ್ದೆ ನನ್ನಿಂದ ಬದುಕೋಕಾಗಲ್ಲ ರೀ, ನನ್ನಿಂದ ಬದುಕೋಕಾಗಲ್ಲ. ಸಮಾಧಾನ ಮಾಡ್ಕೊರಿ.